ಹೇಳು ತಾಯಿ. ಮಾಮೂಲಿ ಹಳ್ಳಿನಲ್ಲೇ ಬದುಕಿರೋದ್ರಿಂದ ನಿಮ್ಗೆ ಯಾವಾಗ ಈ ತರ ಓದ್ಬೇಕು, ಈ ತರ ಎಲ್ಲ ಈ ತರ ಓದ್ಬೇಕು ಅಂತ ಯಾವಾಗ ಅನ್ಸ್ತು ಗುರುಜಿ ನಿಮ್ಗೆ? ತುಂಬಾ ತಿಳ್ಕೊಂಡಿದ್ದೀರಲ್ಲ, ಎಷ್ಟು ಕಷ್ಟಪಟ್ಟು ಓದಿರ್ಬೇಕು ಇದನ್ನೆಲ್ಲ, ಎಷ್ಟು ದಿವಸ ಮಾಡಿರ್ಬೇಕು ನೀವು? ನೀವು ಯಾವ ವಯಸ್ಸಲ್ಲಿ ಈ ತರ ಬಂತು ನಿಮ್ಗೆ ಅಂತ? ಏನಿಲ್ಲವ, ಈಗ ನನಗೆ ವೈಯಕ್ತಿಕವಾಗಿ ಏನಂದರೆ, ಅಪ್ ಟು ನನ್ನ 18-19 ವಯಸ್ಸಿನವರೆಗೂ ಈ ಕಡೆ ಎಂಥದ್ದೊಂದು ಏನೋ ಮಾಡಬೇಕು ಅನ್ನೋ ಯೋಚನೆ ಕೂಡ ನನಗಿರಲಿಲ್ಲ. ಅಂದರೆ ಓದ್ತಾ ಇದ್ದೆ, ಅದಕ್ಕೆ ಮೋಸ್ಟ್ಲಿ ಭಗವಂತ ಎಲ್ಲ ಹುಡುಗರು ಸ್ವಲ್ಪ ಆಟ ಆಡಲಿಕ್ಕೆ ಹೋದರೆ ನಾನು ಸ್ವಲ್ಪ ಮಂಕು ಅಂತ ಕರೆಯೋಕ್ಕಾಗಲ್ಲ, ಸ್ವಲ್ಪ ಒಬ್ಬಂಟಿಯಾಗಿರ್ತೀನಿ. ಅಂದರೆ ನಾನು ಹೇಳೋದು, ಮನುಷ್ಯ ಪುಸ್ತಕದಿಂದ ಏನು ಕಲಿತಾನೋ ಅದಕ್ಕೆ 100% ಒಂಟಿಯಾಗಿದ್ದಾಗ ಕಲಿತಾನೆ ಅಲ್ವಾ? ಅಂದರೆ ಒಬ್ಬ ಮನುಷ್ಯ ಒಂಟಿಯಾಗಿದ್ದಾನೆ ಅಂದರೆ, ಒಂದೋ ಅವನು ದುಃಖದಲ್ಲಿದ್ದಾನೆ, ಒಂದೋ ಜನರ ಜೊತೆ ಸೇರಿ ಅಥವಾ ಮೋಸ ಹೋಗಿ ಅಥವಾ ಇದ್ಯಾರು ಬೇಡಪ್ಪ ಅಂತ ನಿರ್ಧಾರ ಮಾಡಿರ್ತಾನೆ, ಇಲ್ವಾ ಅವನು ಭಗವಂತನಿಂದ ಆಶೀರ್ವಾದ ತಗೊಂಡು ಬಂದಿರ್ತಾನೆ, ಅವನೇನೋ ಒಂದು ಮಹತ್ ಕಾರ್ಯಕ್ಕೆ ಬಂದಿರ್ತಾನೆ, ಅದಕ್ಕೆ ಅವನು ಒಂಟಿಯಾಗಿರ್ತಾನೆ. ನನಗೆ ತುಂಬ ಜನ ಸರಿ, ನನಗೂ ಅನಿಸೋದು ಹೌದು, ಮತ್ತು ತುಂಬ ಜನ ಹೇಳೋದು ಮೋಸ್ಟ್ಲಿ ಆ ಕಾರಣಕ್ಕೆ. ಏನೋ ಮಾಡ್ತಾ ಇದ್ದೀನಿ ಅಂತ ಅಲ್ಲ, ಬಟ್ ವೈಯಕ್ತಿಕವಾಗಿ ತುಂಬ ಪುಸ್ತಕ ಓದ್ದವನು ಏನಲ್ಲ. ಇತ್ತೀಚೆಗೆ ಅದು ಬೇರೆ, ಇತ್ತೀಚೆಗೆ ಓದ್ತೀನಿ, ಆದರೆ ಆವಾಗ ಓ ಇಂಥದ್ದೇನೋ ಮಾಡಬೇಕು, ಇಂಥದ್ದೇನೋ ಹೇಳಬೇಕು, ಇದು ಯಾವುದು ರೀತಿಯಲ್ಲೂ ನನಗೆ ತಯಾರಿಯೂ ಇರಲಿಲ್ಲ. ಇಂಥದ್ದೆಲ್ಲೋ ವಿಚಾರಕ್ಕೆ ಬಂದು ನಾನು ಜನಗಳಿಗೆ ಈ ರೀತಿ ಹೇಳ್ತೀನಿ ಅನ್ನೋ ಯಾವುದೇ ದೂರದೃಷ್ಟಿ ಅಥವಾ ಒಂದು ಚಿಕ್ಕ ಕಲ್ಪನೆ ಕೂಡ ಇರಲಿಲ್ಲ. ಬಟ್ ನನಗನ್ಸೋದು, ನಿಮ್ಮ ಶಕ್ತಿ ಏನು ಅಂತ ಮೊದಲು ನೀವು ಕಂಡುಕೊಳ್ಬೇಕು. ನಾನು ಹಾಡಲಿಕ್ಕೆ ಅಂತ ಬಂದವನು, ಬಟ್ ಯಾವಾಗ ಹಾಡುವ ಕ್ಷೇತ್ರದಲ್ಲಿ ನನಗೆ ಅಷ್ಟೇನು ಅಂದರೆ, ಹಾಡ್ಬೋದು ಜೀವನ ಮಾಡ್ಬೋದು ಬಟ್ ಅದ್ಭುತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಯಿತು. ನಾನು ಯೋಚನೆ ಮಾಡಿದೆ, ಸರಿ ನಾನು ಇನ್ನೇನು ಮಾಡ್ಬೋದು ಅದ್ಭುತವಾಗಿ ಅಂತ. ಆಗಲೇ ಯಾರೋ ಒಬ್ಬರು ಗುರುಗಳು ಹೇಳಿದ್ರು, ನೋಡಪ್ಪ ನೀನು ತುಂಬ ಚೆನ್ನಾಗಿ ಮಾತಾಡ್ತೀಯ, ನೀನು ಮೀಡಿಯಾಗೆ ಹೋಗು ಅಂತ. ಅಲ್ಲಿಂದ ನಾನು ಪತ್ರಿಕೆಗಳಿಗೆ ಹೋದೆ, ಚಾನಲ್ಗಳಿಗೆ ಕೆಲಸ ಮಾಡಿದೆ. ಒಂದು 3-4 ವರ್ಷ ನಮ್ಮ ಕನ್ನಡ ನ್ಯೂಸ್ ಚಾನಲ್ಗಳಲ್ಲಿ ಕೆಲಸ ಮಾಡಿ ಆಮೇಲೆ ಒಂದು ಹಂತ ಕರೋನಾ ಬಂತಲ್ಲ ನೋಡಿ, ಭಗವಂತ ಅದಕ್ಕೆ ಕರೋನಾ ತಂದ ಅಂದ್ಕೊಳ್ತೀನಿ ನಾನು ತುಂಬ ಸಾರಿ. ಆಗ ನಾನು ಸರಿ ಆಯಿತು, ನಾನೇನು ಸ್ವಂತ ಮಾಡೋಣ ಅಂದರೆ, ನಾನು ನ್ಯೂಸ್ ಚಾನಲಿಗೆ ಇದ್ದಿದ್ದು ಫಿಲ್ಮ್ ಡಿಪಾರ್ಟ್ಮೆಂಟಲ್ಲಿ, ಅಂದರೆ ಫಿಲ್ಮ್ ಸ್ಟಾರ್ಸ್ ಮನೆಗೆ ಹೋಗೋದು, ಇಂಟರ್ವ್ಯೂ ಮಾಡೋದು, ಈ ಆಧ್ಯಾತ್ಮದ ವಿಚಾರ ಅಲ್ಲಿ ಇರಲೇ ಇಲ್ಲ. ನಾನು ಬರೀ ಫಿಲ್ಮ್ ಹೀರೋಗಳು ಪ್ರೆಸ್ ಮೀಟ್ಗಳು, ಸಿನಿಮಾ ರಿಲೀಸ್ಗೆ ಪ್ರೆಸ್ ಮೀಟ್ಗಳಿಗೆ ಹೋಗ್ತಾ ಇದ್ದೆ, ಸುದ್ದಿ ತರ್ತಾ ಇದ್ದೆ, ಇಂಟರ್ವ್ಯೂ ಮಾಡಿಕೊಂಡು ಬರ್ತಾ ಇದ್ದೆ. ಆಮೇಲೇನು ಭಗವಂತನ ಇಚ್ಛೆ, ಲಾಕ್ಡೌನ್ ಟೈಮಲ್ಲಿ ನಾನು ಮನಸ್ಸಿನ ಮಾತು ಅಂತ ಒಂದು ಕಾರ್ಯಕ್ರಮ ಶುರು ಮಾಡಿದೆ. ಸುಮ್ಮನೆ ನನ್ನ ಧ್ವನಿಯಲ್ಲೇ ಹೇಳೋದು, ನಾನು ಕಾಣಿಸ್ಕೊಳ್ತಿರ್ಲಿಲ್ಲ. ಅಲ್ಲಿ ಕಮೆಂಟ್ಸ್ಗಳು ನಿಧಾನಕ್ಕೆ ಬರೋಕ್ಕೆ ಶುರುವಾದವು, ನಾನು ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಧ್ವನಿ ನಂಗೆ ತುಂಬ ಇಷ್ಟ, ಅಥವಾ ನಿಮ್ಮ ಸಮಾಧಾನ ನಂಗೆ ತುಂಬ ಇಷ್ಟ. ಅಂದರೆ ಈ ಥರ ಜನಗಳ ಹತ್ರ ಮಾತಾಡೋ ಕಾರ್ಯಕ್ರಮ ಅಲ್ಲ ಅದು, ಬಟ್ ನನ್ನ ಧ್ವನಿ ಅಷ್ಟೇ ಕೇಳಿಸ್ತಾ ಇರುತ್ತೆ ಅವ್ರಿಗೆ. ಆಗ ಅನ್ನಿಸ್ತು, ಓಹೋ ಇಲ್ಲಿ ತುಂಬ ನೊಂದಿರೋರಿದ್ದಾರೆ, ಇವ್ರಿಗೇನಾದರೂ ಮಾಡಬೇಕಲ್ಲ ಅನ್ನಿಸ್ತು. ಆಗ ಈ ಪ್ರೀತಿ ಮಾತು ಕಾರ್ಯಕ್ರಮ ಬಂದಿತ್ತು. ಬಟ್ ಅಂದರೆ ಒಬ್ಬರು ಕಷ್ಟ ಅರ್ಥ ಮಾಡ್ಕೊಳ್ಬೇಕಂದ್ರೆ ನೀವು ತುಂಬ ಓದಿರಬೇಕು ಅಂತ ಏನಿಲ್ಲವ, ಹೌದಲ್ಲ? ಈಗ ಒಬ್ಬರ ಮನೆಗೆ ಬಂದು ಅಮ್ಮ ಏನಾದರೂ ತಿನ್ನೋಕೆ ಕೊಡಮ್ಮ ಅಂತ ಅಂದರೆ ಅವನು ಹಸಿವು ಹೊರತಾಗ್ಲಿಕ್ಕೆ ನೀನು ಡಿಗ್ರಿ ಏನು ಮಾಡಿರಬೇಕಾಗಿಲ್ಲ, ಹೌದಲ್ಲ? ನಾನು ಒಂದು ದಿವಸ ಹಸಿವು ನೋಡಿದರೆ, ಅಯ್ಯೋ ಪಾಪ ನೋಡಪ್ಪ ನನ್ನ ಮನೇಲಿ ಅನ್ನ ಇಲ್ಲ, ಒಂದು ಕೆಲಸ ಮಾಡು ಆ ದೇವಸ್ಥಾನಕ್ಕೆ ಹೋಗಲ್ಲ ಅನ್ನ ಕೊಡ್ತಾರೆ, ಒಂದೋ ನಾನು ಅನ್ನ ಹಾಕ್ತೀನಿ ಇಲ್ಲ ಅನ್ನ ಸಿಗುವ ದಾರಿಯನ್ನು ಹೇಳ್ಕೊಡ್ತೀನಿ. ಇದು ಯಾವಾಗ ಮಾಡ್ತಾರೆ ಅಂದರೆ ಅವನಿಗೆ ಹಸಿವಿನ ಬೆಲೆ ಗೊತ್ತಿದ್ದಾಗ, ಇಲ್ಲಾಂದರೆ ಹೊಗೆಯ ಮುಂದಕ್ಕೆ ಅಂತ ಕದ ಹಾಕೊಳ್ತಾರೆ. ಇರಲಿವ, ಯಾಕೆ ನಿಮಗೆ ಈ ಆಸಕ್ತಿಯೇ?